ಮೊದಲು ನನ್ನ ಯೂಶ್ವಲ್ ಆಗಿ ಎಲ್ಲ ನಿರ್ದೇಶಕರಿಗೂ ಒಂದು ಆಸೆ ಇರುತ್ತೆ, ಸ್ಟಾರ್ ಸೂಪರ್ ಸ್ಟಾರ್ ಜೊತೆ ಸಿನಿಮಾ ಮಾಡ್ಬೇಕನ್ನೋ ಥರ ಆಸೆ ಇರುತ್ತೆ. ನನಗೂ ಹೊಸರು ಸಿನಿಮಾ ಮಾಡ್ಬೇಕನ್ನೋಂಥದ್ದು ಭಾಳ ವರ್ಷಗಳ ಆಸೆ. ಇಂಥ ಒಂದು ಕನಸಿಗೆ ನಂಬಿ ಕತೆ ಒಪ್ಕೊಂಡು ಡೇಟ್ ಕೊಟ್ಟಂತ ನಮ್ಮ ಒಪ್ಪು ಸರ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸರ್. ಒಪ್ಪು ಸರ್ ಈ ಸಂದರ್ಭದಲ್ಲಿ ನೆನೆಸ್ಕೊತೀನಿ, ಎಷ್ಟು ಹೇಳಿದ್ರು ಕಮ್ಮಿನೇ. ಅವರು ಕೊಟ್ಟಂತ ಸಪೋರ್ಟು, ಭುಜದಲ್ಲಿ ಕೈ ಇಟ್ಟಾಗಲಿ ಏನೋ ಒಂಥರ ಒಂದು ಎನರ್ಜಿ ಅಂತ ಹೇಳ್ಬೋದು. ಅವರ ಒಂದು ಬ್ಲೆಸ್ಸಿಂಗ್ ಇಂದ ಈ ಒಂದು ಸಿನಿಮಾ ಮಾಡೋ ಅವಕಾಶ ಮೊದಲಿಗೆ ಅಪ್ಪು ಸರ್ಗೆ ಮತ್ತು ಅಶ್ವಿನಿ ಅವರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಿರ್ಮಾಪಕರು ನಮ್ಮ ಪ್ರೊಡ್ಯೂಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಇಷ್ಟು ದೊಡ್ಡ ಒಂದು ಸಿನಿಮಾ ಅಂದಾಗ ಯೂಶ್ವಲ್ ಆಗಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಸಿಕ್ಕಾಪಟ್ಟೆ ಮುಖ್ಯ ಆಗುತ್ತೆ. ನನ್ನ ಜೊತೆ ಹಗಲು ರಾತ್ರಿ ದುಡಿದಿರೋ ಅಂತ ನಾನೆಲ್ಲ ಸಹ ನಿರ್ದೇಶಕರಿಗೆ ಸಹಕಾರ ನಿರ್ದೇಶಕರಿಗೆ ಎಲ್ಲರೂ ಕೂಡ ಇಷ್ಟು ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಕಲಾವಿದರು, ನಾನು ಬರ್ಕೊಳ್ಳೋ ಕಥೆಯಲ್ಲಿ ಯಾವಾಗಲೂ ಬಹಳಷ್ಟು ಕಲಾವಿದರು ಇರ್ತಾರೆ, ಎಲ್ಲ ಕಲಾವಿದರಿಗೂ ಕೂಡ ನನ್ನ ಶಿರಸಾಂಗ ನಮಸ್ಕಾರ. ಯಾಕಂತಂದರೆ ಯೂಶ್ವಲಾಗಿ ನಾನು ಸಿಕ್ಕಾಪಟ್ಟೆ ಶಾರ್ಟ್ಸ್ ತೆಗಿತಾ ಇರ್ತೀನಿ, ಟೈಮ್ ಇರ್ಬೋದು ಇನ್ನೊಂದು ಇರ್ಬೋದು, ನಿಮ್ಗಳ ಸಹಕಾರದಿಂದ ಇಷ್ಟು ದೊಡ್ಡ ಸಿನಿಮಾ ಮಾಡೋಕ್ಕೆ ಸಾಧ್ಯ ಆಯಿತು. ನಿಮ್ಮೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಥ್ಯಾಂಕ್ಸ್ ಹೇಳ್ತೀನಿ. ಇನ್ನು ನನ್ನ ಟೆಕ್ನಿಕಲ್ ಟೀಮ್ ಬಗ್ಗೆ ಮಾತಾಡಲೇಬೇಕು, ನನ್ನ ಆತ್ಮೀಯ ಗೆಳೆಯ ಸ್ವಾಮಿ, ಬಿಕಾಸ್ ನನ್ನ ಕನಸನ್ನ ಫಸ್ಟ್ ಕ್ಯಾಮ್ರಾದಲ್ಲಿ ನೋಡೋಂಥವನು ನನ್ನ ಗೆಳೆಯ ಸ್ವಾಮಿಗೆ ಈ ಸಂದರ್ಭದಲ್ಲಿ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಚರಣ್ ಸರ್ ಮ್ಯೂಸಿಕ್ ಡೈರೆಕ್ಟರು, ಆ್ಯಂಡ್ ಹರಿಕೃಷ್ಣ ಸರ್ ರೀ ರೆಕಾರ್ಡಿಂಗ್ ಮಾಡಿಕೊಟ್ಟಿರೋಂಥವ್ರು, ನನ್ನ ಕಲಾ ನಿರ್ದೇಶಕರು ಪ್ರವೀಣ್ ಅವರು ಮತ್ತು ನಮ್ಮ ರವಿ ಸಂತೆಗಳು ಮತ್ತು ನಮ್ಮ ದೀಪು ಸರ್ ಎಡಿಟರ್ ಮತ್ತು ರಾಜನ್ ಸರ್ ಆಮೇಲೆ ನಮ್ಮ ಮ್ಯಾನೇಜರ್ ಸುರೇಶ್ ಸರ್ ನನ್ನ ಇಡೀ ಟೆಕ್ನಿಕಲ್ ಟೀಮ್ ನಮ್ಮ ಬಾಬಣ್ಣ ಅತ್ಯದ್ಭುತವಾದಂಥ ಬಟ್ಟೆಗಳು ಮಾಡಿಕೊಟ್ಟಿದ್ದಾರೆ ಮತ್ತು ಯೋಗಿ ಸರ್ ಇರ್ಬೋದು ನಮ್ಮ ಅಪ್ಪು ಸರ್ ಬಟ್ಟೆ ಎಲ್ಲ ಯೋಗಿ ಸರ್ ಮಾಡಿಕೊಟ್ಟಿತ್ತು. ಸೊ ಇಡೀ ಎಂಟೈರ್ ಟೆಕ್ನಿಷಿಯನ್ಸ್ಗಳಿಗೆ ನಾನು ಈ ಸಂದರ್ಭದಲ್ಲಿ ನಾನು ಧನ್ಯವಾದ ಅರ್ಪಿಸ್ತೀನಿ. ಆ್ಯಂಡ್ ಸಿನಿಮಾ ಯೂಶ್ವಲಾಗಿ ನಿರ್ದೇಶಕರಿಗೆ ಎಲ್ಲೋ ಒಂದು ಫೀಲ್ ಮಾಡಿಬಿಟ್ಟಿರ್ತೀವಿ, ಕನಸುಗಳಿರುತ್ತೆ. ಬಟ್ ಏನೇ ಒಂದು ಸಂದರ್ಭ ಬಂದಾಗಲೂ ಒಂದು ಚಿಕ್ಕದಾಗಿ ಎಲ್ಲೋ ಒಂದು ಕಡೆ ಹಿಂಗೆ ಎನರ್ಜಿ ಡ್ರಾಪ್ ಆಗುತ್ತೆ. ಅಂಥ ಒಂದು ಸಂದರ್ಭದಲ್ಲಿ ಬೆನ್ನೆಲುಬಾಗಿ ಬಂದು ನಿಂತ್ಕೊಂಡು ಸಪೋರ್ಟ್ ಮಾಡಿದಂಥ ಶಿವನಿಗೆ ಯಾವತ್ತು ನಾನು ಸಹಾಯದ ನೆನೆಸ್ಕೊತೀನಿ ಅಣ್ಣ, ಥ್ಯಾಂಕ್ ಯು. ಆ್ಯಂಡ್ ಗೀತಾಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ, ಆ್ಯಂಡ್ ರಾಗಣಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ, ಆ್ಯಂಡ್ ಯುವ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ, ಎಲ್ಲರೂ ಎಂಟಾಟಿ ದೊಡ್ಡ ಮನೆ ಫ್ಯಾಮಿಲಿಗೆ ನಾನು ಚೀಲರುಣಿ, ಆ್ಯಂಡ್ ಮಾಧ್ಯಮ ಮಿತ್ರರು ನಿಮ್ಗಳ ಸಪೋರ್ಟ್ ಭಾಳ ಕಷ್ಟ ಅನಿಸುತ್ತೆ ಮಾತಾಡೋದು, ನಿಮ್ಗಳ ಸಪೋರ್ಟ್ ಯಾವತ್ತೂ ಮರೆಯಲ್ಲ. ಆ್ಯಂಡ್ ಪಿ ಆರ್ ಕೆ ನಮ್ಮ ಟೀಮ್ ಇರ್ಬೋದು, ಯಾಕಂದ್ರೆ ಆಡಿಯೋ ಬಂದು ಪಿ ಆರ್ ಕೆ ಹಗಲು ರಾತ್ರಿ ದುಡಿದಿರೋ ಅಂತ ನಮ್ಮ ಭದ್ರಿ ಸರ್ ಸತೀಶ್ ಅವರಿಗೆ, ಆ್ಯಂಡ್ ನಮ್ಮ ಪುನೀತ್ ಸರ್ ಜೊತೆ ಯಾವಾಗಲೂ ಒಂದು ಟೀಮ್ ಬರೋದು ಬೆಟಾಲಿಯನ್, ನಮ್ಮ ನೀಲ್ಕಂಠ ಸರ್ ಇರ್ಬೋದು, ನಮ್ಮ ಶೆಟ್ಟಿ ಸರ್ ಇರ್ಬೋದು, ಒಂದು ಎನರ್ಜಿ ಏ ಮಾಡಿ ಡೈರೆಕ್ಟ್ ಮಾಡ್ತೀರ ಮಾಡಿ ಅಂತ. ಸೊ ಅವರ ಒಂದು ಹರಸಿದಂಥದ್ದು ಅವ್ರ ಸಪೋರ್ಟ್ನ ಈ ಸಂದರ್ಭದಲ್ಲಿ ನೆನೆಸ್ಕೊತೀನಿ. ಆ್ಯಂಡ್ ಥಿಯೇಟ್ರ್ ಮಾಲೀಕರುಗಳು ಆ್ಯಂಡ್ ಎಕ್ಸಿಬಿಟರ್ಸ್ ಮತ್ತು ಡಿಸ್ಟ್ರಿಬ್ಯೂಟರ್ಸ್ ಪ್ರತಿಯೊಬ್ಬರು ಈ ಸಂದರ್ಭದಲ್ಲಿ ನೆನೆಸ್ಕೊತೀನಿ.